Hi friends, welcome to my channel. ಇವತ್ತು ಮಟನ್ ರೋಸ್ಟ್ ಹೇಗೆ ಮಾಡೋದು ಹೇಳಿಕೊಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಪೂರ್ತಿಯಾಗಿ ನೋಡಿ. ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸುವುದನ್ನು ಮಾತ್ರ ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲಿರುವ ಎಲ್ಲ ರೆಸಿಪಿಯನ್ನು ನೋಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಕೆಳಗಡೆ ಇರುವ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಟ್ಯಾಪ್ ಮಾಡಿ. ಬನ್ನಿ, ಸೊ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲು 1 kg ಮಟನನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿದ್ದೇನೆ. ಇದಕ್ಕೆ 1 tbsp ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕಿ, 1/2 tsp ಆಗುವಷ್ಟು ಟರ್ಮರಿಕ್ ಪೌಡರ್, 1/4 tbsp ಆಗುವಷ್ಟು ಗರಂ ಮಸಾಲ, ನೆಕ್ಸ್ಟ್ ಜೀರಾ ಪೌಡರ್ 1/4 tbsp ಹಾಕಿ, ಕಾಶ್ಮೀರಿ ಚಿಲ್ಲಿ ಪೌಡರ್ 1 tbsp ಹಾಕಿ, ಆಮೇಲೆ ಸ್ವಲ್ಪ ಕರಿ ಲೀವ್ಸ್, ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 6-7 whistles ಬರುವವರೆಗೂ ಬೇಯಿಸ್ಕೊಳ್ಳಿ. ಕುಕ್ಕರ್ ವಿಸಿಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ, ಮಟನ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ಸೈಡಲ್ಲಿಡಿ. ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 2 tbsp ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ, ನೆಕ್ಸ್ಟ್ 2 ಏಲಕ್ಕಿ, ಇವಾಗ ಇದಕ್ಕೆ 3 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 tbsp ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ಸ್ಮೆಲ್ ಹೋಗಲಿ. ಇವಾಗ ಇದಕ್ಕೆ 1/4 tbsp ಆಗುವಷ್ಟು ಗರಂ ಮಸಾಲ ಹಾಕಿ, ನೆಕ್ಸ್ಟ್ ಪೆಪ್ಪರ್ ಪೌಡರ್ 1/4 tbsp, ನೆಕ್ಸ್ಟ್ ಕೊತ್ತಂಬರಿ ಪೌಡರ್ 1/4 tbsp, ಇವಾಗ 1/4 tbsp ಚಿಲ್ಲಿ ಪೌಡರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು 1 ನಿಮಿಷ ಫ್ರೈ ಮಾಡಿದರೆ ಸಾಕು. ನೆಕ್ಸ್ಟ್ 2 green chili ಹಾಕಿ, ಇವಾಗ ಬೇಯಿಸಿದ ಮಟನ್ ನೀರು ಸಮೇತ ಹಾಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ 3 ಟೊಮೆಟೊ ಹಾಕಿ ಇದನ್ನು 2-3 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ಸ್ವಲ್ಪ ಕರಿ ಲೀವ್ಸ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಮಟನ್ ರೋಸ್ಟ್ ರೆಡಿಯಾಗಿದೆ. ಇವಾಗೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಚಪಾತಿ ರೊಟ್ಟಿಯೊಂದಿಗೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಬಂದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.